ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಮೂರ್ತಿ ಪ್ರತಿಷ್ಠಾಪಿಸಲು ಅನುಮತಿ ನೀಡಬೇಕೆಂದು ಕೋರಿ ಮನವಿ. ಇಂದು ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಮದುರ್ಗ ನಗರದ ಕಾರ್ ಸ್ಟ್ಯಾಂಡ್ ಹತ್ತಿರ ಇರುವ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಲ್ನಲ್ಲಿ ವಿಜೃಂಭಣೆಯಿಂದ ಧ್ವಜಾರೋಹಣವನ್ನು ಮಾಡಲಾಯಿತು. ಇವತ್ತಿನ ಈ ಶುಭ ದಿನದಂದು ಇದೇ ಸರ್ಕಲ್ನಲ್ಲಿ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ ಮೂರ್ತಿ ಪ್ರತಿಷ್ಠಾಪಿಸಲು ಅನುಮತಿ ನೀಡಬೇಕೆಂದು ಕೋರಿ ತಹಸೀಲ್ದಾರ್ ರಾಮದುರ್ಗ, ಮುಖ್ಯಾಧಿಕಾರಿಗಳು ಪುರಸಭೆ ರಾಮದುರ್ಗ, ಶಾಸಕರು ರಾಮದುರ್ಗ, ಮಾಜಿ ಅಧ್ಯಕ್ಷರು ಪುರಸಭೆ ರಾಮದುರ್ಗ ಈ ಎಲ್ಲ ಅಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತ ಪ್ರತಿಷ್ಠಾಪನ ಪ್ರಮುಖರಾದ ಗಾರುಕ್ ಶೇಖ್ ಹಾಗೂ ಎಲ್ಲ ಸದಸ್ಯರು ಸತತ 2 ವರ್ಷದಿಂದ ಜನಪ್ರತಿನಿಧಿಗಳು ಬರುತ್ತಾರೆ, ಒಂದು ಮಾಲೆಯನ್ನು ಹಾಕಿ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದೇವೆ, ಆದರೂ ಕೂಡ ನಮ್ಮ ಬೇಡಿಕೆ ಈಡೇರಿಲ್ಲ. ಇನ್ಮೇಲೆಯಾದರೂ ಮೂರ್ತಿ ಸ್ಥಾಪನೆಗೆ ಅನುಮತಿ ನೀಡಬೇಕು ಎಂದು ಒತ್ತಾಯಿಸಿ ಮತ್ತೊಮ್ಮೆ ಮನವಿ ಸಲ್ಲಿಸಿದರು. ಎಂಡಿ ಸೊಹೇಲ್ ಬೈರಕ್ದಾರ್, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ದಯಮಾಡಿ ಜಿಲ್ಲಾಧಿಕಾರಿಗೂ ಕೊಟ್ಟು ದಯಮಾಡಿ ನಮ್ಗೆ ಪರ್ಮಿಷನ್ ಕೊಡ್ತಂಗ ಪ್ರಯತ್ನ ಮಾಡ್ರಿ, ಮೂರ್ತಿಗೆ ಪರ್ಮಿಷನ್ ಕೊಡ್ತಂಗ ಮಾಡ್ರಿ. ಮೊದಲು ಯಾರು ಕೊಟ್ಟಿರಿ ನೀವು? ನಾವು ಮೊದಲಾದರೂ ಚೀಫ್ ಆಫೀಸರ್ಗೂ ಕೊಟ್ಟಿವಿ ರೀ, ತಹಸೀಲ್ದಾರ್ಗೂ ಕೊಟ್ಟಿವು, ಮತ್ತು ಶಾಸಕರಿಗೂ ಕೊಟ್ಟಿವು, ಮತ್ತು ಮೆಂಬರ್ ಸಾಹೇಬ್ರು ಕೊಟ್ಟಿವು, ಮತ್ತು ಬೌಡಿ ಅವರು ಟ್ರಾವೆಲ್ ಮಾಡ್ಯಾರಂತಾರೆ. ಈ 2 ವರ್ಷ ಆಯ್ತು ನಾವು ಕೊಡಕತ್ತು ರೀ, ಡಿ ಸಿ ಸಾಹೇಬ್ರು ಕೊಟ್ಟಿವು, ಈಗ ಎಲ್ಲರೂ ಕೊಟ್ಟಿವಿ ರೀ. ಮತ್ತು ಈಗ 2 ವರ್ಷ ಆಯ್ತು ನಮ್ಗೆ ಮಾಡಿಕೊಡ್ತೀವಿ ನಿಮ್ಮ ಮಟ್ಟ ಮಾಡಿಕೊಡ್ತಿಲ್ಲ. ದಯಮಾಡಿ ಈ ಮಾಧ್ಯಮದಿಂದ ನಮ್ಗೆ ಕೊಡಿಸ್ಕೊಡುವಂಥ ಪ್ರಯತ್ನ ಮಾಡಿರಿ. ಧನ್ಯವಾದಗಳು ಮಾಡ್ಯಾಮ ಮಾಧ್ಯಮದವ್ರಿಗೆ. ನಿಮ್ಮ ಹೆಸರು? ಫಾರೂಕ್ ಶೇಖ್ ಅಂತ ಹೇಳಿ. ನಮ್ಮ ಅಧ್ಯಕ್ಷರು ಆಶಿಫ್ ಖಲೀಫ್ ಅಂತ ಅವರು.